We will try to understand deeply about the theory of realism. ನೈಜವಾದ ವಾಸ್ತವವಾದ ಸಿದ್ಧಾಂತದ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಲಾಸ್ಟ್ ಸೆಷನ್ನಲ್ಲಿ ನಾವು ಡಿಸ್ಕಸ್ಡ್ ಹೌ Realism is different from idealism. Naijavada yav reetiyalli adarshavadakkinta bhinnavagi kanasikolutte. One thing we remember, international relations is a struggle for power. ಶಕ್ತಿಗೋಸ್ಕರ ಹೊಡೆದಾಡುವ ಚಿಂತನೆ ನೈಜವಾದ. ಇವತ್ತಿನ ಸೆಷನ್ನಿನ ನಂತರ ನಾವು ಮತ್ತಷ್ಟು ರಿಯಲಿಸ್ಟ್ ಸಿದ್ಧಾಂತದ ಅಂಶಗಳನ್ನು ನಾವು ತಿಳ್ಕೋಬಹುದು. ನಿಮಗೆ ಆದರ್ಶವಾದ ಮತ್ತು ನೈಜವಾದದ ವ್ಯತ್ಯಾಸನೂ ಕೂಡ ಈ ಸೆಷನ್ ಆದ ನಂತರದಲ್ಲಿ ತಿಳಿದಿರಬೇಕು. ಐತಿಹಾಸಿಕವಾಗಿ ನಾವು ನೋಡಿದ್ರೆ ಮನುಷ್ಯ ಒಳ್ಳೆಯವನಲ್ಲ, ಮಾನವನ ಗುಣ ಕೆಟ್ಟದ್ದು. ಹಿಸ್ಟ್ರಿ ಗಿವ್ಸ್ ಎವಿಡೆನ್ಸ್ ದಟ್ ಹ್ಯುಮ್ಯಾನಿಟಿ ಈಸ್ ಬೈ ನೇಚರ್ ಸಿನ್ಫುಲ್ ಅಂಡ್ ವಿಕೆಡ್. ಶಾಂತಿಯಾಗಿರುವಂತಹ ಏಥೆನ್ಸ್ ಮೇಲೆ ಸ್ಪಾರ್ಟ ಯಾಕೆ ದಾಳಿ ಮಾಡಿತು? ಜೂಲಿಯಸ್ ಸೀಸರ್ನ ಕೇಶಿಯಸ್ ಬ್ರೂಟಸ್ ಸೇರ್ಕೊಂಡು ಯಾಕೆ ಕೊಲೆ ಮಾಡಿದರು? ತಾಜ್ಮಹಲ್ ಕಟ್ಟಿದಂತಹ ಶಹಜಹಾನ್ ತನ್ನ ಮಕ್ಕಳೇ ಬಂದಿಖಾನೆಯಲ್ಲಿ ಹಾಕಿ ಬಿಟ್ಟರು. ಹಿಸ್ಟ್ರಿ ಈಸ್ ರಿಪ್ಲೀಟ್ ವಿತ್ ಎಕ್ಸಾಂಪಲ್ಸ್ of how humans are sinful and wicked. Yake adhikarada aase shakti samarthya tanage matra irbeku emba amshagalu ಬೇರೆಯವರ ಮೇಲೆ ನನ್ನ ಚಿಂತನೆ ಏರಬೇಕು ಎಂಬ ಆಸೆ, ದ ಲಸ್ಟ್ ಫಾರ್ ಪವರ್ ಅಂಡ್ ಡಾಮಿನೆನ್ಸ್ ಹ್ಯಾಸ್ ಬೀನ್ ಎ ಮೇಜರ್ ಫ್ಯಾಕ್ಟರ್ ಆಫ್ ಹ್ಯೂಮನ್ ನೇಚರ್. ಮನುಷ್ಯನಿಗೆ ಸ್ವಾಭಾವಿಕವಾಗಿ ಈ ರೀತಿಯಾಗಿರುವಂತಹ ಚಿಂತನೆಗಳು ಕಾಣಿಸ್ಕೊಳ್ಳುತ್ತೆ. Similarly, we cannot eliminate the instinct for power
ಅಧಿಕಾರದ ವ್ಯಾಮೋಹ, ಶಕ್ತಿ ಸಾಮರ್ಥ್ಯದ ಬೇಕು ಎಂಬುವಂತಹ ಮನಸ್ಸನ್ನು ನಾವು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಿಸ್ ಈಸ್ ಪ್ರಾಕ್ಟಿಕಲ್, ಇದು ವಾಸ್ತವ, ಇದು ಸತ್ಯ ಅಂತ ವಾದಿಗಳು ತಿಳಿಸ್ಕೊಡ್ತಾರೆ. ವಿಶ್ವದ ವ್ಯವಸ್ಥೆಯಲ್ಲಿ ಅಧಿಕಾರ ಹಿಂದೆ ಶಕ್ತಿ ಸಾಮರ್ಥ್ಯಗಳನ್ನು ಹೆಚ್ಚಿಸುವಂಥದ್ದು, ಪಡೆದುಕೊಳ್ಳುವಂಥದ್ದು ನಿರಂತರವಾಗಿರುವಂತಹ ಸತ್ಯ. ಸ್ಟ್ರಗಲ್ ಫಾರ್ ಪವರ್ ಈಸ್ ಇನ್ಕಾಂಟ್ರೋವರ್ಟಿಬಲ್ ಅಂಡ್ ಎಟರ್ನಲ್ ರಿಯಾಲಿಟಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಕೆನಾಟ್ ಬಿ ಎಲಿಮಿನೇಟೆಡ್. ದಟ್ ಈಸ್ ಅ ಹೋಲ್ ಟ್ರೂತ್. ಪ್ರತಿ ರಾಷ್ಟ್ರವೂ ಕೂಡ ವಿಶ್ವದಲ್ಲಿ ಬಾಳು ಬದುಕಬೇಕಾದ್ರೆ ತನ್ನ ಹಿತಾಸಕ್ತಿಯನ್ನು ಕಾಪಾಡ್ಕೋಬೇಕು. ತನ್ನ ಹಿತಾಸಕ್ತಿಗಳನ್ನು ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಅದು ಶಕ್ತಿಯುತವಾಗಿ ಬೆಳೆಯಬೇಕು. ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ಕೇವಲ ಶಕ್ತಿ ಸಾಮರ್ಥ್ಯದಿಂದಲೇ ಸಾಧ್ಯ. ದ ಓನ್ಲಿ ವೇ ಟು ಪ್ರೊಟೆಕ್ಟ್ ಅಂಡ್ ಪ್ರಮೋಟ್ ಅವರ್ ನ್ಯಾಷನಲ್ ಇಂಟ್ರೆಸ್ಟ್ ಈಸ್ ಟು ಸೆಕ್ಯೂರ್ ಪವರ್. ದ ನೇಷನ್ ಆಲ್ವೇಸ್ ಸೀಕ್ಸ್ ಟು ಸೆಕ್ಯೂರ್ ದ ಗೋಲ್ ಆಫ್ ಇಟ್ಸ್ ನ್ಯಾಷನಲ್ ಇಂಟ್ರೆಸ್ಟ್ defined in terms of power. ಶಕ್ತಿ ಸಾಮರ್ಥ್ಯ ಇಲ್ಲದೆ ಏನನ್ನೂ ಮಾಡಕ್ ಸಾಧ್ಯ ಆಗೋದಿಲ್ಲ. ರಾಷ್ಟ್ರಕ್ಕಿರುವಂತಹ ಏಕೈಕ ಗುರಿ ಏನು ಅಂತ ಹೇಳಿದ್ರೆ ನಾವು ಬದುಕಿ ಬಾಳಬೇಕು. ಐ ವಾಂಟ್ ಟು ಬಿ ಅಲೈವ್. ವಿ ನೀಡ್ ಟು ಬಿ ಪ್ರೆಸೆಂಟ್. ನಿರಂತರವಾಗಿ ನಾವು ಬದುಕು ಬಾಳಲೇಬೇಕು. ವಿ ಹ್ಯಾವ್ ಟು ಬಿ ಹಿಯರ್. ನನ್ನ ದೇಶ ಅಮರವಾಗಿ ಉಳಿಬೇಕು. ನಿರಂತರವಾಗಿ ಭೂಮಿ ಇರೋವರೆಗೂ ನಾವಿರಬೇಕು ಎಂಬ ಆಸೆ, ಆಕಾಂಕ್ಷೆಗಳು ಪ್ರತಿಯೊಂದು ರಾಜ್ಯಕ್ಕಿರುತ್ತೆ. ನಮ್ಮ ಮೇಲೆ ಬೇರೆ ರಾಷ್ಟ್ರಗಳು ಆಕ್ರಮಣ ಮಾಡುವಂತ ವಾತಾವರಣ ಉಂಟಾದಾಗ ಏನ್ ಮಾಡ್ತೀವಿ? ನೌ ವಿ ಕ್ಯಾನ್ ಡೂ ಎನಿಥಿಂಗ್ ಅದರ್ ದೆನ್ ಯೂಸ್ ಅವರ್ ಪವರ್ ಟು ಪ್ರೊಟೆಕ್ಟ್ ಅವರ್ ಸೆಲ್ವ್ಸ್. ಅಣುಅಸ್ತ್ರ, ಅಗ್ನಿಕ್ಷಿಪಣಿಗಳು, ಸೊಫಿಸ್ಟಿಕೇಟೆಡ್ ಉಪಗ್ರಹಗಳು, ಯುದ್ಧ ನೌಕೆಗಳು, ಸಬ್ಮರೀನ್ಸ್, ಟ್ಯಾಂಕ್ಸ್, ಮಿಸೈಲ್ಸ್, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್, ಎವ್ರಿಥಿಂಗ್ ಈಸ್ ರಿಕ್ವೈರ್ಡ್ ಇನ್ ಆಂಟಿಸಿಪೇಷನ್ ಆಫ್ ವಾರ್ ಆಫ್ ದ ಫ್ಯೂಚರ್. ನಾಳೆ ಯಾವುದೋ ಒಂದು ದೇಶ ನಮ್ಮ ಮೇಲೆ ಆಕ್ರಮಣ ಮಾಡಬಹುದು, ನಮ್ಮನ್ನು ಸಂಹಾರ ಮಾಡಬಹುದು ಎಂಬ ಉದ್ದೇಶದಿಂದ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಪ್ರೊಟೆಕ್ಟ್ ಅಂಡ್ ಪ್ರಿವೆಂಟ್ ದ ಅನ್ಟುವರ್ಡ್ಸ್ ಹ್ಯಾಪನಿಂಗ್ ದಟ್ ಮೈ ಟೇಕ್ ಪ್ಲೇಸ್ ಟುಮಾರೋ. ಫಾರ್ ದಟ್ ವಿ ನೀಡ್ ಟು ಪ್ರಿಪೇರ್ ಫಾರ್ ವಾರ್. ಇವತ್ತು ಶಾಂತಿಯಾಗಿರುವಂತ ವಾತಾವರಣ ಉತ್ಪತ್ತಿ ಆಗಿದೆ ಅಂತ ನಾವು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಮುಗೀತು ಕತೆ. ವಿ ಹ್ಯಾವ್ ಟು ಬಿ ಕಾನ್ಸ್ಟೆಂಟ್ಲಿ ಪ್ರಿಪೇರ್ಡ್ ಫಾರ್ ಅನ್ಟುವರ್ಡ್ ಇನ್ಸಿಡೆಂಟ್ಸ್. ನಾಳೆ ಏನಾದ್ರೂ ಆಗಬಹುದು ಅಂತ ಯಾವಾಗ್ಲೂ ಮನಸ್ಸಿನಲ್ಲಿ ಇಟ್ಕೊಂಡು ವಿ ಶುಡ್ ಬಿ ರೆಡಿ ಟು ಫೇಸ್ ಎನಿ ಕಾನ್ಸಿಕ್ವೆನ್ಸಸ್. ಆ ಒಂದು ಕಾರಣಕ್ಕೋಸ್ಕರ ಶಾಂತಿಯ ಸಮಯ ನಿಜವಾಗ್ಲೂ ಶಾಂತಿಯ ಸಮಯ ಅಲ್ಲ, ಅದು ಯುದ್ಧದ ತಯಾರಿಯ ಸಮಯ. Peace can be preserved only by management of power. ಶಾಂತಿ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಬೇರೆ ಯಾವ ರೀತಿಯಲ್ಲೂ ಸಾಧ್ಯ ಆಗೋದಿಲ್ಲ. ಅದು ಕೇವಲ ಶಕ್ತಿಯ ಸದ್ಬಳಕೆಯಿಂದ ಮಾತ್ರ.
ಶಕ್ತಿನ ನಾವು ಯಾವ ರೀತಿಯಾಗಿ ಬಳಸ್ಕೋಬಹುದು? ಸಾಮೂಹಿಕ ಭದ್ರತೆ, ಶಕ್ತಿ ಸಮತೋಲನ, ವಿಶ್ವ ಆಡಳಿತ, ರಾಯಭಾರತ್ವ, ಮೈತ್ರಿಕೂಟ, ಈ ರೀತಿಯಾಗಿ 1971ರಲ್ಲಿ ಭಾರತ ಪಾಕಿಸ್ತಾನ್ ಬಾಂಗ್ಲಾದೇಶದ ಸ್ವಾತಂತ್ರ್ಯದ ಯುದ್ಧ ನಡೆಯುವಂಥ ಸಮಯದಲ್ಲಿ ಚೀನಾ, ಪಾಕಿಸ್ತಾನ್, ಅಮೆರಿಕ ಒಂದು ಪಣ ಆದರೆ ಭಾರತ ಏನ್ ಮಾಡಬೇಕಿತ್ತು? ಆಫ್ಟರ್ ಆಲ್ ವಿ ವರ್ ಎ ವೆರಿ ಸ್ಮಾಲ್ ಪವರ್ ಡ್ಯೂರಿಂಗ್ ದೋಸ್ ಟೈಮ್ಸ್. ವಿ ಹ್ಯಾಡ್ ಎ ಟ್ರೀಟಿ ಆಫ್ ಪೀಸ್ ಅಂಡ್ ಫ್ರೆಂಡ್ಶಿಪ್ ವಿತ್ ಸೋವಿಯತ್ ಯೂನಿಯನ್. ಸೋವಿಯತ್ ರಷ್ಯಾ ನಮ್ಮ ಜೊತೆಗೆ ಬಂದು ನಿಂತ್ಕೊಂಡಿದ್ದ ಕೂಡಲೇ ನಮ್ಮ ಶಕ್ತಿ ಮುಗಿಲಿಗೇರಿತ್ತು, ನಾವು ಯುದ್ಧವನ್ನು ಗೆದ್ವಿ. ಮೈತ್ರಿಕೂಟ ವಿಶ್ವಸಂಸ್ಥೆ ಹಲವಾರು ಬಾರಿ ಯುದ್ಧಗಳು ಆಗುವುದನ್ನು ತಡೆಗಟ್ಟುತ್ತೆ. ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದ ಯುದ್ಧ ಆಗಿರ್ಬೋದು, ಸಾಮೂಹಿಕ ಭದ್ರತೆ, ವಿಶ್ವದ ಹಲವಾರು ಪ್ರಗತಿಪರ ರಾಷ್ಟ್ರಗಳು ಒಟ್ಟಿಗೆ ಸೇರ್ಕೊಂಡು ವಿಶ್ವದಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಯುದ್ಧ ಆಗುವಂತಹ ಚಿಂತನೆಗಳು ಕಾಣಿಸ್ಕೊಂಡು ಅದಕ್ಕೆ ಮಟ್ಟ ಹಾಕುವಂತಹ ಚಿಂತನೆ ಸಾಮೂಹಿಕ ಭದ್ರತೆ. ಸಿರಿಯಾದಲ್ಲಿ ಕಾಣಿಸ್ತಿರುವಂತಹ ವಾತಾವರಣ ಇವತ್ತು ನೋಡಿದಾಗ, ಐಸಿಸ್, ತಾಲಿಬಾನ್ ಪ್ರಕ್ರಿಯೆಗಳಲ್ಲಿ ಕಾಣಿಸ್ತಿರುವಂತಹ ತೊಡಕುಗಳಿಗೆ ವಿಶ್ವಸಂಸ್ಥೆಯ ಮೂಲಕ ಸಾಮೂಹಿಕ ಭದ್ರತೆ ಕಾಣಿಸ್ಕೊಡುತ್ತೆ. ಆದ್ದರಿಂದ ಬಹಳ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂತಹ ಸಿದ್ಧಾಂತ ರಿಯಲಿಸಂ. ಆದರೆ ಇದು ಅತ್ಯಂತ ಸತ್ಯವಾಗಿರುವಂತಹ ವಾದನ. ಸಮಸ್ಯೆ ಅಂದ್ರೆ ಕೇವಲ ನಾವು ಅಪನಂಬಿಕೆಗಳಿಗೆ ಆಸ್ಪದ ಕೊಟ್ಕೊಂಡು ನಾಳೆ ಯುದ್ಧ ಆಗೇ ಆಗುತ್ತೆ ಎಂಬ ಮನಸ್ಸಿನ ಇಟ್ಕೊಂಡು ಹೋಗ್ಬಿಟ್ರೆ ನಿರಂತರವಾಗಿ ನಾವು ಯುದ್ಧದ ತಯಾರಿಯಲ್ಲೇ ಇರಬೇಕಾಗತ್ತೆ. ರಿಯಲಿಸಂ ಇಸ್ ನಾಟ್ ಎನ್ ಅಪ್ರೋಚ್ ದಟ್ ಕ್ಯಾನ್ ಬಿ ಡಿಫೆಂಡ್ ಎಕ್ಸ್ಪ್ಲಿಸಿಟ್ಲಿ ಬೈ ಅ ಸೆಟ್ ಆಫ್ ಪ್ರಪೋಸಿಷನ್ ಅಂಡ್ ಅಸಂಪ್ಷನ್ಸ್. ರಾದರ್ ಇಟ್ ಈಸ್ ಅ ಥಿಯರಿ ವಿತ್ ಎ ಜನರಲ್ ಓರಿಯೆಂಟೇಷನ್ ಅಂಡ್ ಫಿಲಾಸಫಿಕಲ್ ಡಿಸ್ಪೋಸಿಷನ್. ಗಿಲ್ಪಿನ್ ಅವರು ಹೇಳ್ತಾರೆ, ಇಟ್ ಈಸ್ ಅ ಸೆಟ್ ಆಫ್ ನಾರ್ಮೇಟಿವ್ ಎಂಫಸೈಸ್ ದಟ್ ಶೇಪ್ಸ್ ದ ಥಿಯರಿ. ವಾಸ್ತವವಾಗಿ ಕಂಡು ಬಂದರೂ ಕೂಡ ಅದರ ಅಡಿಯಲ್ಲಿ ಎಲ್ಲೋ ಒಂದ್ ಕಡೆ ಆದರ್ಶವಾದದ ಪ್ರತಿಬಿಂಬ ಕಾಣಿಸ್ಕೊಳ್ಳುತ್ತೆ. ದ ಫೈನಲ್ ಗೋಲ್ ಆಫ್ ರಿಯಲಿಸಂ ಇಸ್ ಟು ಹ್ಯಾವ್ ಪೀಸ್. ಕೊನೆಗೆ ಇದರ ಮೂಲ ಗುರಿನೇ ಶಾಂತಿ. ಮತ್ತೆ ಆದರ್ಶವಾದದ ಕಡೆನೆ ಬರ್ತಾರೆ. ಆದರೆ ಪ್ರಸ್ತುತ ಸಮಯದಲ್ಲಿ ಭಾರತ ಆಗಿರ್ಬೋದು, ಚೀನಾ, ಅಮೆರಿಕ, ಯುರೋಪ್, ರಷ್ಯಾ, ಯಾವುದೇ ರಾಷ್ಟ್ರಗಳಾಗಿರ್ಬೋದು ವಾಸ್ತವವಾದವನ್ನು ರಹಿತು
ಕೇವಲ ಮೌಲ್ಯಾಧಾರಿತವಾಗಿ ಯೋಚನೆ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ. ವಿ ಶುಡ್ ಬಿ ಪ್ರಿಪೇರ್ಡ್. ಆ ಸತ್ಯಾಂಶನ ಹೇಳ್ಕೊಡುವಂತ ಸಿದ್ಧಾಂತನೇ ವಾಸ್ತವವಾದ. ಈ ಸಂಚಿಕೆಯಲ್ಲಿ ಇನ್ನಷ್ಟು ಅಂಶಗಳನ್ನ ನಾವು ತಿಳ್ಕೊಂಡಿದ್ದೀವಿ.